हाय फ्रेंड्स, ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಹಲೋ ಫ್ರೆಂಡ್ಸ್ ನೀವೇನಾದರೂ ಹಿಪ್ನೋಟೈಸ್ ಅಥವಾ ಹಿಪ್ನೋಸಿಸ್ ಬಗ್ಗೆ ಕೇಳಿದಿರಾ ಇದನ್ನ ಕನ್ನಡದಲ್ಲಿ ಸಂಮೋಹನ ವಿದ್ಯೆ ಅಂತ ಕರೀತಾರೆ ಇದರಲ್ಲಿ ವ್ಯಕ್ತಿಗಳನ್ನ ಪೆಂಡ್ಯುಲಮ್ ಅಥವಾ ಸ್ಟಾಪ್ ವಾಚ್ ಅಥವಾ ಕೆಲವು ವಸ್ತುವಿನಿಂದ ಹಿಪ್ನೋಟೈಸ್ ಅಂದರೆ ಸಂಮೋಹನ ಮಾಡಿ ಅವರ ಮೈಂಡ್ ಅನ್ನು ಕಂಟ್ರೋಲ್ ಗೆ ತೆಗೆದುಕೊಂಡು ಅವರ ಮನಸ್ಸಿನಲ್ಲಿ ಇದ್ದಂತ ಭಾವನೆಗಳು ಯೋಚನೆಗಳು ಮತ್ತು ಕೆಲವೊಂದು ಸತ್ಯ ಸಂಗತಿಗಳನ್ನು ತಿಳಿದುಕೊಳ್ಳಲಾಗುತ್ತೆ ಈ ಹಿಪ್ನೋಟೈಸ್ ನ ಕೇವಲ ಕೆಲವೊಂದು ಜಾದುಗಾರರು ಮತ್ತು ಎಕ್ಸ್ಪರ್ಟ್ಸ್ ಗಳು ಮಾತ್ರ ಯೂಸ್ ಮಾಡೋದಿಲ್ಲ ಇದನ್ನು ಕೆಲವೊಂದು ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳನ್ನು ನಿವಾರಣೆ ಮಾಡಲು ವೈದ್ಯಕೀಯ ವಿಜ್ಞಾನದಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ ಆದರೆ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ಈ ಹಿಪ್ನೋಟೈಸ್ ಇಂದ ಮನುಷ್ಯ ಹಿಂದಿನ ಜನ್ಮಕ್ಕೆ ಹೋಗಿ ತನ್ನ ಅನುಭವಗಳನ್ನು ಹೇಳ್ತಾನೆ ಅಂತ ಆದರೆ ಇದು ಸುಳ್ಳು ಆದರೆ ಹಿಪ್ನೋಟೈಸ್ ಅನ್ನೋದು ಮಾತ್ರ ಸತ್ಯ ಇದರಲ್ಲಿ ಯಾವುದೇ ಜಾದು ಇರೋದಿಲ್ಲ ಆದರೆ ಒಂದು ಸೈನ್ಸ್ ಇದೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಹಿಪ್ನೋಟೈಸ್ ಆದಂತಹ ವ್ಯಕ್ತಿ ಯಾವುದೇ ಬೇರೆ ಪ್ರಪಂಚ ಅಥವಾ ಹಿಂದಿನ ಜನ್ಮಕ್ಕೆ ಹೋಗಿರುವುದಿಲ್ಲ ಬದಲಾಗಿ ಅವನ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗಿರುತ್ತೆ ಫೋಕಸ್ಡ್ ಆಗಿರುತ್ತೆ ಹಿಪ್ನೋಟೈಸ್ ಮಾಡುವಂತಹ ವ್ಯಕ್ತಿಗಳು ಅಂದರೆ ಎಕ್ಸ್ಪರ್ಟ್ಸ್ ಗಳು ಮನುಷ್ಯನ ಮನಸ್ಸನ್ನು ಒಂದೇ ಕಡೆ ಫೋಕಸ್ ಮಾಡುವುದಕ್ಕಾಗಿ ಬಹಳಷ್ಟು ಸೆಟ್ಟಿಂಗ್ಸ್ಗಳನ್ನು ಮಾಡಿಕೊಂಡಿರ್ತಾರೆ ಅಂದರೆ ಒಂದು ಪ್ರಶಾಂತವಾದ ರೂಮ್ ಇರುತ್ತೆ ಅಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಂದರೆ ಯಾವುದೇ ಹೊರಗಿನ ಶಬ್ದಗಳು ಬರೋದಿಲ್ಲ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಕೆಲವೊಮ್ಮೆ ಒಂದು ಸೈಲೆಂಟ್ ಆಗಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ಆನ್ ಮಾಡಲಾಗಿರುತ್ತೆ ನಂತರ ಎಕ್ಸ್ಪರ್ಟ್ಸ್ಗಳು ವ್ಯಕ್ತಿಗೆ ಪೆಂಡ್ಯುಲಮ್ ಅಥವಾ ಸ್ಟಾಪ್ ವಾಚ್ ಅನ್ನು ತೋರಿಸಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೇಳ್ತಾರೆ ಕಾನ್ಸಂಟ್ರೇಟ್ ಇಟ್ಟು ನೋಡಲಿಕ್ಕೆ ಹೇಳ್ತಾರೆ ಇಲ್ಲಿ ಎಕ್ಸ್ಪರ್ಟ್ಸ್ಗಳಿಗೆ ಮುಖ್ಯವಾಗಿರೋದು ವ್ಯಕ್ತಿಯ ಫೋಕಸ್ ಅಂದರೆ ಕಾನ್ಸಂಟ್ರೇಷನ್ ಇದಕ್ಕಾಗಿ ಅವರು ಪೆಂಡ್ಯುಲಮ್ ಅನ್ನು ತೋರಿಸುತ್ತಾ ಬಹಳಷ್ಟು ಬಾರಿ ಈ ಪೆಂಡ್ಯುಲಮ್ ಅನ್ನೇ ಗಮನವಿಟ್ಟು ನೋಡಿ ಗಮನವಿಟ್ಟು ನೋಡಿ ಅಂತ ಬಹಳಷ್ಟು ಬಾರಿ ನಿಧಾನವಾಗಿ ಹೇಳ್ತಾನೆ ಇರ್ತಾರೆ ಹೀಗೆ ವ್ಯಕ್ತಿ ಅಲ್ಲಾಡ್ತಾ ಇರುವ ಪೆಂಡ್ಯುಲಮ್ ಅನ್ನು ನೋಡ್ತಾ ನೋಡ್ತಾ ಕೆಲವೇ ನಿಮಿಷಗಳಲ್ಲಿ ಆತನ ಫೋಕಸ್ ಪೂರ್ತಿ ಪೆಂಡ್ಯುಲಮ್ ಮೇಲೆ ಕೇಂದ್ರೀಕೃತವಾಗುತ್ತೆ ಈ ಹಂತಕ್ಕೆ ವಿಜ್ಞಾನದ ಭಾಷೆಯಲ್ಲಿ ಸ್ಟೇಟ್ ಆಫ್ ಫೋಕಸ್ಡ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ ನಂತರ ಕೆಲವೇ ನಿಮಿಷಗಳಲ್ಲಿ ಮನಸ್ಸು ಪೂರ್ತಿಯಾಗಿ ಒಂದೇ ಕಡೆ ಕೇಂದ್ರೀಕೃತವಾಗಿ ಶಾಂತಗೊಳ್ಳುತ್ತೆ ವ್ಯಕ್ತಿಯ ಮೈಂಡ್ ಪೂರ್ತಿಯಾಗಿ ಸಂಮೋಹನಗೊಂಡು ಅಂದರೆ ಹಿಪ್ನೋಟೈಸ್ ಆಗಿ ಎಕ್ಸ್ಪರ್ಟ್ಸ್ನ ಕಂಟ್ರೋಲಿಗೆ ಸಿಗುತ್ತೆ ನಂತರ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಆಗುತ್ತೆ ಕೆಲವೊಂದು ವಿಜುವಲೈಸೇಷನ್ ಅಂದರೆ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಹೇಳಲಾಗುತ್ತೆ ಕೆಲವರು ಇದನ್ನೇ ನೀವು ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀರಾ ಅಂತ ಕಲ್ಪನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೇಳ್ತಾ ಕೆಲವೊಂದು ಕಾಲ್ಪನಿಕ ಲೋಕವನ್ನ ಅಂದರೆ ಫೇಕ್ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾರೆ ಆದರೆ ವ್ಯಕ್ತಿ ಯಾವುದೇ ಬೇರೆ ಪ್ರಪಂಚಕ್ಕೆ ಹೋಗಿರುವುದಿಲ್ಲ ಬದಲಾಗಿ ಅವನ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗಿ ಅದು ಪೂರ್ತಿಯಾಗಿ ಎಕ್ಸ್ಪರ್ಟ್ಸ್ನ ಕಂಟ್ರೋಲ್ನಲ್ಲಿ ಇರುತ್ತೆ ಆದರೆ ಇದನ್ನ ವೈದ್ಯಕೀಯ ಜಗತ್ತಿನಲ್ಲಿ ಕೆಲವೊಂದು ಮಾನಸಿಕ ಕಾಯಿಲೆಗಳನ್ನು ಮತ್ತು ದೈಹಿಕ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಲಾಗುತ್ತೆ ಒಟ್ಟಾರೆ ಹೀಗೆ ವ್ಯಕ್ತಿಯೊಬ್ಬನನ್ನು ಹಿಪ್ನೋಟೈಸ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ಸ್ಗಳು ಸಕ್ಸಸ್ ಆಗ್ತಾರೆ ಈ ರೀತಿ ಹಿಪ್ನೋಟೈಸ್ನಲ್ಲಿ ನಮ್ಮ ಕಾನ್ಸಿಯಸ್ ಮೈಂಡ್ ಅಂದರೆ ಎಚ್ಚರದ ಮನಸ್ಥಿತಿ ಅಂದರೆ ಜಾಗೃತ ಮನಸ್ಸನ್ನು ಬೈಪಾಸ್ ಮಾಡಿ ಅಂದರೆ ಕಂಟ್ರೋಲ್ ಮಾಡಿ ನೇರವಾಗಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನ ಎಕ್ಸ್ಪರ್ಟ್ಸ್ಗಳು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಸಬ್ ಕಾನ್ಸಿಯಸ್ ಮೈಂಡ್ ಅಂದರೆ ಉಪಪ್ರಜ್ಞಾ ಮನಸ್ಸು ಅಂದರೆ ಪೂರ್ತಿಯಾಗಿ ಜಾಗೃತವಲ್ಲದ ಮತ್ತು ಮನಸ್ಸಿನಲ್ಲಿರುವ ಭಾವನೆಗಳಿಗೆ ಹಾಗೂ ಬೇರೆಯವರ ಪ್ರಭಾವಕ್ಕೆ ಒಳಗಾಗಬಹುದಾದಂತಹ ಒಂದು ಮನಸ್ಥಿತಿ ನಮ್ಮ ಮೈಂಡ್ನಲ್ಲಿ ಎರಡು ಟೈಪ್ಸ್ಗಳಿವೆ ಒಂದು ಕಾನ್ಸಿಯಸ್ ಮೈಂಡ್ ಇನ್ನೊಂದು ಸಬ್ ಕಾನ್ಸಿಯಸ್ ಮೈಂಡ್ ನಮ್ಮ ಕಾನ್ಸಿಯಸ್ ಮೈಂಡ್ ಅಂದರೆ ಎಚ್ಚರದ ಮನಸ್ಥಿತಿ ಯಾವಾಗಲೂ ಲಾಜಿಕಲ್ ಆಗಿ ಇರುತ್ತೆ ಅಂದರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡುತ್ತೆ ಸವಾಲುಗಳನ್ನು ಹಾಕುತ್ತೆ ಸುಲಭವಾಗಿ ಯಾವುದನ್ನು ನಂಬೋದಿಲ್ಲ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಳ್ಳುತ್ತೆ ಅದರಲ್ಲಿ ಯಾವುದು ತನಗೆ ಸರಿ ಅನಿಸುತ್ತೋ ಅದನ್ನು ಸಬ್ ಕಾನ್ಸಿಯಸ್ ಮೈಂಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಯಾವುದನ್ನು ದೃಢವಾಗಿ ನಂಬುತ್ತೋ ಅದನ್ನೇ ಸಬ್ ಕಾನ್ಸಿಯಸ್ ಮೈಂಡ್ ಕೂಡ ನಂಬುತ್ತೆ ಆದರೆ ಕಾನ್ಸಿಯಸ್ ಮೈಂಡನ್ನು ಬೈಪಾಸ್ ಮಾಡಿ ಸಬ್ ಕಾನ್ಸಿಯಸ್ ಮೈಂಡ್ಗೆ ರೀಚ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಕಾನ್ಸಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಒಂದು ರೀತಿಯಲ್ಲಿ ಬೌನ್ಸರ್ ಇದ್ದ ಹಾಗೆ ಅದೇ ರೀತಿ ಸಬ್ ಕಾನ್ಸಿಯಸ್ ಮೈಂಡ್ ಒಳಗೆ ಇರುವ ಕ್ಲಬ್ ಇದ್ದ ಹಾಗೆ ಸೊ ನೀವು ಈ ಕ್ಲಬ್ ಒಳಗೆ ಹೋಗಬೇಕು ಅಂದರೆ ಈ ಬೌನ್ಸರನ್ನು ದಾಟಿಯೇ ಹೋಗಬೇಕು
ಆದ್ರೆ ಈ ಬೌನ್ಸರ್ ಯಾವಾಗಲೂ ಎಚ್ಚರದ ಸ್ಥಿತಿಯಲ್ಲಿ ಇರ್ತಾನೆ, ತನ್ನ ಡ್ಯೂಟಿಯನ್ನ ಮಾಡ್ತಾ ಇರ್ತಾನೆ. ಅಷ್ಟು ಸುಲಭವಾಗಿ ಆತನನ್ನ ದಾಟಿ ಕ್ಲಬ್ ಒಳಗೆ ಹೋಗುವುದು ಕಷ್ಟ. ಇದೇ ರೀತಿ ನಮ್ಮ ಕಾನ್ಶಿಯಸ್ ಮೈಂಡ್ ಅಂದ್ರೆ ಎಚ್ಚರದ ಮನಸ್ಥಿತಿ ಪ್ರಾರಂಭದಲ್ಲಿ ಎಕ್ಸ್ಪರ್ಟ್ಸ್ ತೋರಿಸುವಂತಹ ಪೆಂಡ್ಯುಲಮ್ ಅಥವಾ ವಸ್ತುವನ್ನ ಮೊದಲಿಗೆ ನಂಬೋದಿಲ್ಲ, ಅಂದ್ರೆ ಅದರ ಮೇಲೆ ಫೋಕಸ್ ಇಟ್ಟಿರೋದಿಲ್ಲ, ಇದರಿಂದ ಏನು ಆಗೋದಿಲ್ಲ ಅನ್ನೋ ಪ್ರಶ್ನೆ ಮಾಡ್ತಾ ಇರುತ್ತೆ, ನಗ್ತಾ ಇರುತ್ತೆ. ಆದರೆ ರಿಪಿಟೇಷನ್ ಅಂದರೆ ಎಕ್ಸ್ಪರ್ಟ್ಸ್ಗಳು ನಿರಂತರವಾಗಿ ಇದನ್ನೇ ಫೋಕಸ್ ಕೊಟ್ಟು ನೋಡಿ, ಇದನ್ನೇ ಫೋಕಸ್ ಕೊಟ್ಟು ನೋಡಿ ಅಂತ ಪೆಂಡ್ಯುಲಮನ್ನು ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ರಿಪೀಟ್ ಆಗಿ ಹೇಳ್ತಾನೆ ಇರ್ತಾರೆ. ಮೊದಲನೇ ಸಲ ಹೇಳಿದಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ನಂಬೋದಿಲ್ಲ, ಎರಡನೇ ಸಲ ಹೇಳಿದಾಗಲೂ ಕೂಡ ಕಾನ್ಶಿಯಸ್ ಮೈಂಡ್ ನಂಬೋದಿಲ್ಲ, ಮೂರು ಸಾರಿ ನಾಲ್ಕು ಸಾರಿ ಹೀಗೆ 20-30 ಬಾರಿ ಪುನಃ ಪುನಃ ಹೇಳುವುದರಿಂದ ಕೊನೆಗೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಅದನ್ನು ನಂಬಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ನಿಮ್ಮ ಮನಸ್ಸು ಆ ಪೆಂಡ್ಯುಲಮ್ಗೆ ಪೂರ್ತಿಯಾಗಿ ಫೋಕಸ್ಡ್ ಆಗುತ್ತೆ, ಕೇಂದ್ರೀಕೃತವಾಗುತ್ತೆ. ಹೀಗೆ ನಿಮ್ಮ ಕಾನ್ಶಿಯಸ್ ಮೈಂಡನ್ನು ಎಕ್ಸ್ಪರ್ಟ್ಸ್ಗಳು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಹೋಗ್ತಾರೆ. ನಂತರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಕ್ಸ್ಪರ್ಟ್ಸ್ಗಳು ತಮಗೆ ಇಷ್ಟ ಬಂದಂಥ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ, ಅದನ್ನೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪೂರ್ತಿಯಾಗಿ ಫಾಲೋ ಮಾಡ್ತಾ ಹೋಗುತ್ತೆ. ಎಕ್ಸ್ಪರ್ಟ್ಸ್ಗಳು ಹೇಳಿದ ಹಾಗೆ ಕೇಳುತ್ತಾ ಹೋಗುತ್ತೆ, ಎಕ್ಸ್ಪರ್ಟ್ಸ್ಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ. ಈ ಹಂತವನ್ನು ಆಲ್ಟರ್ಡ್ ಸ್ಟೇಟ್ ಆಫ್ ಅವೇರ್ನೆಸ್ ಅಂತ ಹೇಳ್ತಾರೆ, ಅಂದರೆ ನಿಮ್ಮ ಜಾಗೃತ ಮನಸ್ಸನ್ನು ಪರಿವರ್ತನೆ ಮಾಡಿರುವಂತಹ ಹಂತ. ಈ ಹಂತದಲ್ಲಿ ಎಕ್ಸ್ಪರ್ಟ್ಸ್ಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನು ಬೇಕಾದರೂ ಮಾಹಿತಿಗಳನ್ನು ತುಂಬಬಹುದು, ಫೇಕ್ ಪ್ರಪಂಚವನ್ನು ಸೃಷ್ಟಿ ಮಾಡಬಹುದು. ಇದನ್ನೇ ಹಿಪ್ನೋಟೈಸ್ ಅಥವಾ ಹಿಪ್ನೋಸಿಸ್ ಅಂತ ಹೇಳ್ತಾರೆ. ನಂತರ ಕೊನೆಗೆ ಎಕ್ಸ್ಪರ್ಟ್ಸ್ಗಳು ಕೆಲವು ಸೂಚನೆಗಳನ್ನು ನೀಡುತ್ತಾ ಮತ್ತೆ ನೀವು ಜಾಗೃತ ಮನಸ್ಸಿಗೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಹೇಳ್ತಾ ವ್ಯಕ್ತಿಯನ್ನು ಹಿಪ್ನೋಟೈಸ್ ಹಂತದಿಂದ ನಾರ್ಮಲ್ ಸ್ಟೇಜ್ಗೆ ತರ್ತಾರೆ. ಅಂದರೆ ಸಬ್ ಕಾನ್ಶಿಯಸ್ ಮೈಂಡನ್ನು ಕಂಟ್ರೋಲ್ಗೆ ತೆಗೆದುಕೊಂಡಂಥ ಹಂತದಿಂದ ಅಂದರೆ ಆಲ್ಟರ್ಡ್ ಸ್ಟೇಟ್ ಆಫ್ ಅವೇರ್ನೆಸ್ ಸ್ಟೇಜ್ನಿಂದ ಮತ್ತೆ ನಾರ್ಮಲ್ ಸ್ಟೇಜ್ಗೆ ಕರೆತರಲಾಗುತ್ತೆ. ಹೀಗೆ ವ್ಯಕ್ತಿಯನ್ನು ಹಿಪ್ನೋಟೈಸ್ನಿಂದ ಮುಕ್ತಗೊಳಿಸ್ತಾರೆ, ಅಂದರೆ ವ್ಯಕ್ತಿಯನ್ನು ಹಿಪ್ನೋಟೈಸ್ ಹಂತದಿಂದ ಹೊರತರುತ್ತಾರೆ. ಆದರೆ ಹಿಪ್ನೋಟೈಸ್ ಆಗುವಂಥ ವ್ಯಕ್ತಿಗಳಲ್ಲಿ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಕೆಲವರು ಬೇಗನೆ ಹಿಪ್ನೋಟೈಸ್ ಆಗ್ಬಿಡ್ತಾರೆ, ಇನ್ನು ಕೆಲವರು ಸ್ವಲ್ಪ ತಡವಾಗಿ ಹಿಪ್ನೋಟೈಸ್ ಆಗ್ತಾರೆ. ಅದು ಅವರವರ ಮೆದುಳಿನ ಸಾಮರ್ಥ್ಯ ಮತ್ತು ಜಾಗೃತ ಮನಸ್ಸಿನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮೇಲೆ ಪ್ರಯತ್ನ ಮಾಡಬೇಡಿ, ಯಾಕಂದರೆ ಇದಕ್ಕಾಗಿ ಕೆಲವೊಂದು ಸೆಟ್ಟಿಂಗ್ಸ್ ಮತ್ತು ನಾಲೆಡ್ಜ್ ಅಂದರೆ ಜ್ಞಾನದ ಅವಶ್ಯಕತೆ ಇದ್ದೇ ಇದೆ. ಓಕೆ ಫ್ರೆಂಡ್ಸ್, ಹಿಪ್ನೋಟೈಸ್ ಅಥವಾ ಹಿಪ್ನೋಸಿಸ್ ಬಗ್ಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.